ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ವಿಕಾಸ್ ಅಂತ. ಸೊ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನನ್ನ ವಿಡಿಯೋಲಿ ಸೊ ವಿಂಟರ್ ಸ್ಕಿನ್ ಕೇರ್ ರೊಟೀನ್ ತೋರಿಸ್ಕೊಡ್ತೀನಿ. ಸೊ ಈ ವಿಂಟರ್ ಟೈಮ್ಸಲ್ಲಿ ಸೊ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀನೋ ಅದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವಿಂಟರ್ ಸ್ಕಿನ್ ಕೇರ್ ರೊಟೀನಲ್ಲಿ ಫಸ್ಟ್ ಬಂದು ನೀಮ್ ಫೇಸ್ ವಾಶ್. ಸೊ ಈ ಫೇಸ್ ವಾಶ್ ತುಂಬಾ ಚೆನ್ನಾಗಿದೆ, ಮತ್ತೆ ಪಿಂಪಲ್ಸ್ ಇರೋರು ಮತ್ತೆ ಆಕ್ನೆ ಮಾರ್ಕ್ಸ್ ಇರೋರು ಈ ಫೇಸ್ ವಾಶ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಈ ವಿಂಟರ್ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಮೈನ್ ಆಗಿ 3 ಸ್ಟೆಪ್ಸ್ ನೀವು ಫಾಲೋ ಮಾಡಲೇಬೇಕು. ಸೊ ಕ್ಲೆನ್ಸಿಂಗ್, ಟೋನಿಂಗ್ ಅಂಡ್ ಮಾಯಿಶ್ಚರೈಸರ್. ಸೊ ಈ 3 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಿಮಗೆ ಸ್ಕಿನ್ ಅಷ್ಟು ಡ್ರೈ ಆಗಿರೋದಿಲ್ಲ ಮತ್ತೆ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇವತ್ತು ನಾನು ಇಲ್ಲಿ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಸೊ ಕ್ಲೆನ್ಸಿಂಗ್ ನಾನು ಇಲ್ಲಿ ಇವತ್ತು ಫಸ್ಟ್ ಹಿಮಾಲಯ ನಿಮ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ತಗೊಂಡು ನಿಮ್ ಫೇಸ್ನ ಕ್ಲೀನ್ ಆಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಸೊ ಈಗ ಕ್ಲೆನ್ಸಿಂಗ್ ಆದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಸೊ ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡೋಣ. ಈಗ ನಾನು ಫೇಸ್ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಕ್ಲೆನ್ಸಿಂಗ್ ಆದ್ಮೇಲೆ ನೆಕ್ಸ್ಟ್ ಬಂದು ಈಗ ಸ್ಕ್ರಬ್. ಸೊ ಇನ್ನೊಂದು ಸ್ಕ್ರಬ್ಗೆ ಇವತ್ತೊಂದು ಸ್ವಲ್ಪ ಬ್ರೆಡ್ನ ಕ್ಲೀನಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಫುಲ್ ಪೌಡರ್ ಟೈಪ್ ಆಗಿದೆ ಇದು ಬ್ರೆಡ್. ಸೊ ಇಲ್ಲಿ ನಾನು ಇವತ್ತು ಸ್ಕ್ರಬ್ಗೆ ಒಂದು ಸ್ವಲ್ಪ ಬ್ರೆಡ್ ಮತ್ತು ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಿಲ್ಕ್ ಯಾವತ್ತೇ ಆಗಲಿ ಬಾಯ್ಲ್ಡ್ ಮಿಲ್ಕ್ ತಗೊಳಕ್ ಹೋಗ್ಬಿಡಿ. ಸೊ ಫ್ರೆಶ್ ಮಿಲ್ಕ್ ಪ್ಯಾಕೆಟ್ ಮಿಲ್ಕೆ ತಗೊಳ್ಳಿ. ಈಗ ನಾನು ಸ್ಕ್ರಬ್ಗೆ ಒಂದು ಸ್ವಲ್ಪ ಬ್ರೆಡ್ ಮತ್ತು ಇಲ್ಲಿ ಒಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿ ಸೊ ಇದೆರಡನ್ನು ಮಿಕ್ಸ್ ಮಾಡ್ಕೋತೀನಿ. ಸೊ ಇದನ್ನ ಈಗ ಫೇಸ್ಗೆ ಅಪ್ಲೈ ಮಾಡೋಣ. ಸೊ ಸ್ಕ್ರಬ್ ಆದ್ಮೇಲೆ ಸೊ ಇದೊಂದು 5 to 10 minutes ಇದನ್ನ ಹೀಗೆ ಬಿಡಿ. ಸೊ ಇದು ನಾನು ಇವತ್ತು ಸ್ಕ್ರಬ್ಗೆ ನಾನು ಇವತ್ತು ಯಾಕೆ ಬ್ರೆಡ್ ಮತ್ತು ಮಿಲ್ಕ್ ಆ್ಯಡ್ ಮಾಡಿ ಇವತ್ತು ನಾನು ಸ್ಕ್ರಬ್ ಮಾಡ್ಕೊಂಡೆ ಅಂದರೆ ಸೊ ಇದೊಳ್ಳೆ ಮಾಯಿಶ್ಚರೈಸ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಮತ್ತು ಡ್ರೈ ಆಗಿರೋದಕ್ಕೆ ಬಿಡಲ್ಲ. ಬೇಕಂದ್ರೆ ಇದೆಲ್ಲ ನಿಮ್ಮ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಸಹ ನಿಮ್ಗೆ ಈ ಸ್ಕ್ರಬ್ ಡ್ರೈ ಮಾಡಿ ನೋಡಿ. ಸೊ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಹೋಲ್ ಡೇ ನಿಮ್ಗೆ ಅಷ್ಟು ಡ್ರೈನೆಸ್ ಅನ್ಸಲ್ಲ, ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ತುಂಬ ಮಾಯಿಶ್ಚರ್ ಕಂಟೆಂಟು ಈ ಬ್ರೆಡ್ ಮತ್ತು ಹಾಲನ್ನ ಮಿಕ್ಸ್ ಮಾಡ್ಕೊಂಡು ನಾವು ಅಪ್ಲೈ ಮಾಡ್ಕೊಂಡಾಗ ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ. ಸೊ ಇದೊಂದು 5 to 10 minutes ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಬೋದು. ಸೊ ಒಂದು 5 to 10 minutes ಆದಮೇಲೆ ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಸ್ಟೆಪ್ ಫಾಲೋ ಮಾಡೋಣ. ಫೇಸ್ ವಾಶ್ ಮಾಡ್ಕೊಂಡ್ಬಂದ್ಮೇಲೆ ನನ್ನ ಸ್ಕಿನ್ ತುಂಬಾ ಫ್ರೆಶ್ ಆಗಿ ಫೀಲ್ ಆಗ್ತಿದೆ. ಸೊ ಈ ಸ್ಕ್ರಬ್ನ ನೀವು ಬೇಕು ಅಂದರೆ ನಿಮ್ಮ ನೈಟ್ ಟೈಮ್ ಸ್ಕಿನ್ ಕೇರ್ ರೊಟೀನಲ್ಲೇ ಆಗಲಿ ಮತ್ತು ಡೇ ಟೈಮ್ ಸ್ಕಿನ್ ಕೇರ್ ರೊಟೀನಲ್ಲೇ ಸಹ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಮತ್ತು ನೀವು ಬ್ರೆಡ್ ಮತ್ತು ಮಿಲ್ಕ್ ಅನ್ನೋದು ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆ ಮಾಯಿಶ್ಚರೈಸರ್ ಕೊಡುತ್ತೆ. ಸೊ ನೆಕ್ಸ್ಟ್ ಬಂದು ಇಲ್ಲ ಟೋನಿಂಗ್. ಸೊ ಟೋನರ್ ಬಂದು ಇವತ್ತು ನಾನು ಗುಲಾಬರಿ ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗುಲಾಬರಿ ರೋಸ್ ವಾಟರ್ ಅನ್ನೋದು ತುಂಬಾ ಒಳ್ಳೆ ರೋಸ್ ವಾಟರ್ ಇದು, ಇದು ತುಂಬಾ ಚೆನ್ನಾಗಿದೆ. ಮತ್ತು ನೀವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಸೊ ಮೇಕಪ್ ಮಾಡಿಕೊಂಡಾಗ ಈ ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನೀವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಮೇಕಪ್ ಮಾಡಿಕೊಂಡಾಗ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಗುಲಾಬರಿ ರೋಸ್ ವಾಟರ್ನ ಸೊ ನಿಮ್ಮ ಲಿಪ್ಸಿಗೆ ಸಹ ನೀವು ಯೂಸ್ ಮಾಡ್ಬೋದು. ಸೊ ನಿಮ್ಮ ಲಿಪ್ಸ್ಗೆ ನೀವು ಒಂದು ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸುಲ್ ಆ್ಯಡ್ ಮಾಡಿಕೊಂಡು ಸೊ ನಿಮ್ಮ ಲಿಪ್ಸ್ಗೆ ಸ್ಕ್ರಬ್ ಮಾಡಿಕೊಂಡಾಗ ನಿಮ್ಮ ಲಿಪ್ಸಿಗೆ ಸಹ ತುಂಬ ಒಳ್ಳೆ ಮಾಯಿಶ್ಚರೈಸರ್ ಸಿಗುತ್ತೆ. ಸೊ ಟೋನಿಂಗ್ ಆದಮೇಲೆ ಇವತ್ತು ನಾನು ಇಲ್ಲಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಾಯಿಶ್ಚರೈಸರ್ ಬಂದು ನಿವ್ಯಾ ಸಾಫ್ಟ್ ಮಾಯಿಶ್ಚರೈಸರ್, ಈ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಡ್ರೈ ಸ್ಕಿನ್ ಅವ್ರಿಗೆ ಆಗಲಿ ಮತ್ತು ಆಯಿಲ್ ಸ್ಕಿನ್ ಅವ್ರಿಗೆ ಆಗಲಿ ಸೊ ಈ ವಿಂಟರ್ ಸ್ಕಿನ್ ಕೇರ್ ರೊಟೀನ್ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ಸ್ಕಿನ್ ಕೇರ್ ರೊಟೀನಲ್ಲಿ ಇವತ್ತು ನಾನು ನಿವ್ಯಾ ಸಾಫ್ಟ್ ಲೈಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮಾಯಿಶ್ಚರೈಸರ್ ತುಂಬಾ ಚೆನ್ನಾಗಿದೆ. ಸೊ ಡ್ರೈ ಸ್ಕಿನ್ ಅವ್ರು ಸಹ ಇದನ್ನು ಯೂಸ್ ಮಾಡಿ ನೋಡಿ, ಮತ್ತು ಆಯಿಲಿ ಸ್ಕಿನ್ ಅವ್ರಿಗೆ ಸಹ ಇದು ತುಂಬಾ ಚೆನ್ನಾಗಿದೆ.
ಸೊ ನೀವು ಬೇಕು ಅಂದ್ರೆ ಈ ಮಾಯಿಶ್ಚರೈಸರ್ಗೆ ಒಂದು ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸುಲ್ ಆಡ್ ಮಾಡ್ಕೊಂಡ್ರು ಸೊ ನಿಮ್ಗೆ ತುಂಬಾ ಒಳ್ಳೆ ಮಾಯಿಶ್ಚರೈಸ್ ಸಿಗುತ್ತೆ ನಿಮ್ ಫೇಸ್ಗೆ. ಸೊ ಮಾಯಿಶ್ಚರೈಸರ್ ಆದ್ಮೇಲೆ ನೆಕ್ಸ್ಟ್ ಬಂದು ಹ್ಯಾಂಡ್ಸ್ಗೆ ಮತ್ತೆ ಲೆಗ್ಸ್ಗೆ ಇವತ್ತು ನಾನು ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಸೆಟಾಫಿಲ್ ಬಾಡಿ ಲೋಷನ್ ಮಾಯಿಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಮಾಯಿಶ್ಚರೈಸಿಂಗ್ ಲೋಷನ್ ತುಂಬಾ ಚೆನ್ನಾಗಿದೆ ನಿಮ್ಮ ಹ್ಯಾಂಡ್ಸ್ಗೆ ಮತ್ತು ನಿಮ್ಮ ಲೆಗ್ಸ್ಗೆ ಇದನ್ನು ಅಪ್ಲೈ ಮಾಡಿಕೊಂಡು ನೈಟ್ ಟೈಮ್ ಮಲಗಿದಾಗ. ಸೊ ನಿಮಗೆ ಡ್ರೈನೆಸ್ ಅನ್ನೋದು ಅಷ್ಟಿರಲ್ಲ. ಸೊ ಈ ಮಾಯಿಶ್ಚರೈಸರು ಓಕೆ ಸೊ ಈ ಮಾಯಿಶ್ಚರೈಸರ್ನ ನಾನು ಇವತ್ತು ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ನಿಮ್ಮ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಸಹ ತುಂಬ ಡ್ರೈ ಆಗಿರುತ್ತೆ. ಸೊ ಫೇಸಿಗೆ ಮಾತ್ರನೇ ಅಲ್ಲ, ಹ್ಯಾಂಡ್ಸಿಗೆ ಮತ್ತು ಸ್ಕಿನ್ಗೆ ಲೆಗ್ಸಿಗೆ ಸಹ ಮಾಯಿಶ್ಚರೈಸರ್ ಅನ್ನೋದು ಮತ್ತು ಬಾಡಿ ಲೋಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೆಟಾಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿ ನೋಡಿ, ಸ್ಪೆಷಲಿ ನೀವು ವಿಂಟರಲ್ಲಿ ಸೆಟಾಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿ ನೋಡಿ. ಯಾಕೆ ಅಂದರೆ ನಮಗೆ ವಿಂಟರಲ್ಲಿ ನಮಗೆ ಲೆಗ್ಸ್ ಸಹ ತುಂಬ ಕ್ರ್ಯಾಕ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಈ ಸೆಟಾಫಿಲ್ ಮಾಯಿಶ್ಚರೈಸರ್ ಅನ್ನೋದು ತುಂಬಾ ಚೆನ್ನಾಗಿದೆ. ಇದು ಬಂದು ಲಾಂಗ್ ಲಾಸ್ಟಿಂಗ್ ಮತ್ತು ಹೈಡ್ರೇಷನ್ ಫಾರ್ ಡೈಲಿ ಯೂಸ್, ನಾನ್ ಗ್ರೀಸಿ ಮತ್ತು ನಾನ್ ಇರಿಟೇಟಿಂಗ್ ಮತ್ತು ಓನ್ ಕ್ಲಾಕ್ ಪೋರ್ಸ್ ಮತ್ತು ಹೈಪೋ ಅಲರ್ಜೆನಿಕ್. ಸೊ ಇದು ಅಲರ್ಜಿಕ್ ಮತ್ತು ಯಾರ್ಯಾರಿಗೆ ತುಂಬ ಅಲರ್ಜೀಸ್ ಇರುತ್ತೆ ಸೊ ಅವ್ರು ಸಹ ಈ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ವ, ಹ್ಯಾಂಡ್ಸ್ ಮತ್ತು ಲೆಗ್ಸ್ಗೆ ನಾನು ಇವತ್ತು ಸೆಟಾಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿದೆ. ಸೊ ನೆಕ್ಸ್ಟ್ ಫೇಸ್ಗೆ ಮತ್ತು ಹ್ಯಾಂಡ್ಸ್ಗೆ ಅಲ್ಲ, ಸೊ ಲಿಪ್ಸ್ಗೆ ಸಹ ಮಾಯಿಶ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ನಾನು ಲಿಪ್ಸ್ಗೆ ಫಸ್ಟು ಲಿಪ್ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಸೊ ಲಿಪ್ ಸ್ಕ್ರಬ್ಗೆ ನಾನು ಇವತ್ತು ಇಲ್ಲಿ ಸ್ವಲ್ಪ ಹನಿ ತಗೊಂಡಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ನಾನು ಶುಗರ್ ಆ್ಯಡ್ ಮಾಡ್ತೀನಿ ಓಕೆನಾ. ಸೊ ಇದನ್ನು ಕ್ಲೀನಾಗಿಗೆ ಮಿಕ್ಸ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು ನಿಮ್ಮ ಲಿಪ್ಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇವತ್ತು ಶುಗರ್ ಏನಕ್ಕೆ ಆ್ಯಡ್ ಮಾಡಿದೆ ಅಂದರೆ, ಸೊ ಶುಗರ್ ಅನ್ನೋದು ನಿಮ್ಮ ಡ್ರೈ ಸ್ಕಿನ್ ಏನೇನಿದೆ ಲಿಪ್ಸ್ ಮೇಲೆ, ಡ್ರೈ ಚಾಪ್ ಲಿಪ್ಸ್ ಏನಿರುತ್ತೆ, ಸೊ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಶುಗರ್ ಅನ್ನೋದು ತುಂಬ ಒಳ್ಳೆ ಯೂಸ್ ಲಿಪ್ಸ್ಗೆ. ಮತ್ತು ಹನಿ ಅನ್ನೋದು ತುಂಬ ಒಳ್ಳೆ ಮಾಯಿಶ್ಚರೈಸ್ ಕೊಡುತ್ತೆ ನಿಮ್ಮ ಲಿಪ್ಸ್ಗೆ. ಸೊ ಲಿಪ್ ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ನಾನು ಕ್ಲೀನಾಗಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿವ್ಯ ಸ್ಟ್ರಾಬೆರಿ ಲಿಪ್ ಶ್ಯಾನ್ ಇದು ಅಪ್ಲೈ ಮಾಡ್ತಿದ್ದೀನಿ ಲಿಪ್ಸ್ಗೆ. ಸೊ ಇದು ತುಂಬ ಒಳ್ಳೆ ಮಾಯಿಶ್ಚರೈಸ್ ಕೊಡುತ್ತೆ ನಿಮ್ಮ ಲಿಪ್ಸ್ಗೆ. ಇಲ್ಲಿಗೆ ನಾನು ವಿಂಟರ್ ಸ್ಕಿನ್ ಕೇರ್ ರೊಟೀನ್ ಮುಗ್ದಿದೆ. ಸೊ ಈ ಸ್ಕಿನ್ ಕೇರ್ ರೊಟೀನ್ನ ನೀವು ಬೆಳಗ್ಗೆ ಬೇಕು ಅಂದ್ರೆ ಯೂಸ್ ಮಾಡ್ಬೋದು, ಅಥವಾ ನೈಟ್ ಸಹ ಸ್ಕಿನ್ ಕೇರ್ ರೊಟೀನ್ನ ಯೂಸ್ ಮಾಡ್ಬೋದು. ಸೊ ನಿಮ್ಮ ಫೇಸಿಗೆ ಮಾತ್ರ ಅಲ್ಲ, ನಿಮ್ಮ ಹ್ಯಾಂಡ್ಸ್ ಮತ್ತು ಲೆಗ್ಸಿಗೆ ಸಹ ಬಾಡಿ ಲೋಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ವಿಂಟರ್ ಟೈಮಲ್ಲಿ. ಸೊ ನೀವೆಲ್ಲರೂ ಹೊರಗಡೆ ಹೋಗಿ ಬಂದಾಗ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿರುತ್ತೆ, ಸೊ ಆ ಟೈಮಲ್ಲಿ ನೀವು ಬಾಡಿ ಲೋಷನ್ನ ಅಪ್ಲೈ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಬೆಳಗ್ಗೆ ನೀವು ಸ್ನಾನ ಆಗಿದ ತಕ್ಷಣ ನೀವು ಬಾಡಿ ಲೋಷನ್ ಅಪ್ಲೈ ಮಾಡಿದಾಗ ಸೊ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ, ನಿಮ್ಗೆ ಅಷ್ಟು ಡ್ರೈನೆಸ್ ಅನ್ನೋದಿರಲ್ಲ. ಸೊ ಈ ವಿಂಟರ್ ಸ್ಕಿನ್ ಕೇರ್ ರೊಟೀನಲ್ಲಿ ನಿಮ್ಮ ಲಿಪ್ಸ್ಗೆ ಸಹ ಮಾಯಿಶ್ಚರೈಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತು ನಾನು ತೋರಿಸಿರೋ ಸ್ಕ್ರಬ್ ನೀವು ವೀಕ್ಲಿ ಟ್ವೈಸ್ ಅಥವಾ ನೀವು ಥ್ರೈಸ್ ನೀವು ಈ ಸ್ಕ್ರಬ್ನ ಯೂಸ್ ಮಾಡ್ಬೋದು. ಸೊ ಈ ಸ್ಕ್ರಬ್ ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ಹನಿಗೆ ಶುಗರ್ ಆ್ಯಡ್ ಮಾಡಿಕೊಂಡು ನೀವು ಲಿಪ್ ಸ್ಕ್ರಬ್ ಮಾಡಿಕೊಂಡಾಗ ನಿಮ್ಮ ಲಿಪ್ಸ್ಗೆ ಸಹ ಮಾಯಿಶ್ಚರೈಸರ್ ಅನ್ನೋದು ಸಿಗುತ್ತೆ. ಸೊ ನೋಡಿದ್ರಲ್ವ, ಸೊ ಇಲ್ಲಿಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಮುಗಿದಿದೆ. ಸೊ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಥ್ಯಾಂಕ್ ಯು ಸೋ ಮಚ್.